ಎಷ್ಟು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದೆ ಗೊತ್ತಾ ಕಾಂಗ್ರೆಸ್ ರಾಜ್ಯ ನಾಯಕರುಗಳಿಗೆ ರಾಹುಲ್ ಕೊಟ್ಟಿರೋ ಟಾರ್ಗೆಟ್ ಏನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಪಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಅಲಂಕರಿಸಿದಂತಹ ಜಗದೀಶ್ ಶೆಟ್ಟರ್ ಅವರು ವೈಯಕ್ತಿಕವಾಗಿ ಆದಂತಹ ಬೇಸರದಿಂದಾಗಿ ಪಕ್ಷ ನಡೆಸಿಕೊಂಡ ರೀತಿಯಿಂದಾಗಿ ಕಾಂಗ್ರೆಸ್ಗೆ ಬಂದರು ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿಯವರು ಇಬ್ಬರು ಕೂಡ ಕಾಂಗ್ರೆಸ್ಸಿಗೆ ಬಂದರು ಜಗದೀಶ್ ಶೆಟ್ಟರ್ ಸೋತರು ಆದರೆ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ರು ಇನ್ನು ಅತಿ ದೊಡ್ಡ ಸವಾಲನ್ನು ಸ್ವೀಕರಿಸಿದಂಥ ಲಕ್ಷ್ಮಣ್ ಸವಾದಿಯವರು ಮಹೇಶ್ ಕುಮಟಳ್ಳಿ ವಿರುದ್ಧ ದಿಗ್ವಿಜಯವನ್ನು ಸಾಧಿಸಿದ್ರು ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ಜಗದೀಶ್ ಶೆಟ್ಟರ್ ಅವರು ಸೋತಿದ್ರು ಕೂಡ ಅತಿ ದೊಡ್ಡ ಲಿಂಗಾಯತ ನಾಯಕನಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಎಲ್ಲ ಅರ್ಹತೆ ವರ್ಚಸ್ಸು ಅವ್ರಿಗಿದೆ ಇದೇ ಜಗದೀಶ್ ಶೆಟ್ಟರ್ ಅವರು ಲೋಕಸಭಾ ಚುನಾವಣೆಯನ್ನು ಪ್ರಿಡಿಕ್ಟ್ ಮಾಡಿ ಕನಿಷ್ಠ ಹದಿನೈದು ಗೆಲ್ತೀವಿ ಕಾಂಗ್ರೆಸ್ ಅದು ಇಪ್ಪತ್ತಕ್ಕೂ ಹೋಗ್ಬೋದು ಏನು ಬೇಕಾರ ಆಗುತ್ತೆ ಈ ಸಲ ಹೀಗಾಗಿ ಬಿ ಜೆ ಪಿಗರಿಗೆ ಪಾಠ ಕಲಿಸುವ ಸಮಯ ಮತ್ತೊಂದು ಅವಕಾಶ ನಮಗೆ ಸಿಕ್ಕಿದೆ ನಾವು ಕೆಲಸ ಕಲಿಸ್ತೀವಿ ನಾನು ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಕಾಂಗ್ರೆಸ್ನನ್ನು ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ತಾ ಇದೆ ಹೀಗಾಗಿ ನನ್ನನ್ನು ಕೂಡ ಡೆಲ್ಲಿಗೆ ಕರೆಸಿದೆ ಡೆಲ್ಲಿ ಕರೆಸೋ ಬಗ್ಗೆ ಕೂಡ ಅವರು ಮಾತಾಡಿದರು ಜಗದೀಶ್ ಶೆಟ್ಟರ್ ಅವರೇ ಹದಿನೈದು ಮಿನಿಮಮ್ ಗೆದ್ದಾಗೇರ್ತೀವಿ ಅನ್ನುವಾಗ ಸಿದ್ದರಾಮಯ್ಯ ಅವ್ರ ಲೆಕ್ಕಾಚಾರ ಏನಿರಬೇಕು ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ ಏನಿರಬೇಕು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಲೆಕ್ಕಾಚಾರ ಏನಿರಬೇಕು ಎಲ್ಲವನ್ನ ಮೀರಿದಂತೆ ರಾಹುಲ್ ಟಾರ್ಗೆಟ್ ಏನಿರಬೇಕು ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ನೋಡಿದಾಗ ದಕ್ಷಿಣ ಭಾರತದಲ್ಲಿ ಕೇವಲ ಕರ್ನಾಟಕ ಅಲ್ಲ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ಹೀಗೆ ಒಂದಷ್ಟು ರಾಜ್ಯಗಳನ್ನ ಸೇರಿದಂತೆ ಬಿ ಜೆ ಪಿ ಗೆದ್ದಿದ್ದು ಮೂವತ್ತು ಸೀಟ್ಗಳನ್ನು ಅದರಲ್ಲಿ ಇಪ್ಪತ್ತೈದು ಕರ್ನಾಟಕದಲ್ಲೇ ಐದು ಮಾತ್ರ ಬೇರೆ ಬೇರೆ ರಾಜ್ಯಗಳನ್ನು ಸೇರಿ ಇಷ್ಟೊಂದು ಅತಿ ದೊಡ್ಡ ಅಲೆ ದಕ್ಷಿಣ ಭಾರತದಲ್ಲಿ ಅಂದರೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಮೋದಿ ಅಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕದು ಅದು ಕಡಿಮೆ ಆಗೋಯಿತು ಡ್ರಾಸ್ಟಿಕ್ ಲಾಸು ಅದಕ್ಕೆ ವಿಧಾನಸಭಾ ಚುನಾವಣೆ ಫಲಿತಾಂಶ ಸಾಕ್ಷಿ ಹೀಗಾಗಿ ಅದೇನು ಲೋಕಸಭಾ ಚುನಾವಣೆಗೆ ಅತಿ ದೊಡ್ಡ ವ್ಯತ್ಯಾಸ ಆಗುತ್ತೆ ಅನ್ನೋದು ಇಲ್ಲ ಹಂಗನ್ಬಿಟ್ಟನ್ನು ತಳ್ಳಿ ಹಾಕೋಂಗೂ ಇಲ್ಲ ಹೀಗಾಗಿ ರಾಹುಲ್ ಗಾಂಧಿ ಕೊಟ್ಟಿರುವ ಟಾರ್ಗೆಟ್ ಇಪ್ಪತ್ತೈದು ಕ್ಷೇತ್ರಗಳು ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಸ್ಥಾನ ಗೆಲ್ಲುತ್ತೆ ಅಂದರೆ ಸದ್ಯ ಕಾಂಗ್ರೆಸ್ ಗೆಲ್ಲೋಕೆ ಯಾಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನ ಗ್ಯಾರಂಟಿ ಯಾವ ರೀತಿ ಜನರಿಗೆ ತಲುಪ್ತಾ ಇದೆ ಕಾಂಗ್ರೆಟ್ ಗ್ಯಾರಂಟಿಗಳನ್ನೇ ಯಾವ ರೀತಿ ನಾವು ಟಾರ್ಗೆಟ್ ಮಾಡಬೇಕು ಭಾರತ್ ಜೋಡೋ ಯಾತ್ರೆ ರಾಹುಲ್ ಗಾಂಧಿ ಡೇ ಬೈ ಡೇ ಅವರಲ್ಲಿ ಬರ್ತಿರುವಂಥ ಮೆಚ್ಯೂರಿಟಿ ಬಿ ಜೆ ಪಿಯ ಒಂದಷ್ಟು ಆರೋಪಗಳು ಯಾಕೆಂದರೆ ರಾಹುಲ್ ಗಾಂಧಿ ಮೋದಿ ನಾಮಪದವನ್ನು ಉಪನಾಮವನ್ನು ಬಳಸಿದಾಗ ಅವರ ವಿರುದ್ಧ ಶಿಕ್ಷೆ ಆಗುತ್ತೆ ಸಂಸದ ಸ್ಥಾನದಿಂದ ಅನರ್ಹರಾಗ್ತಾರೆ ಅದೇ ಭಾರತ ಅನ್ನೋ ಪದವನ್ನು ಇಂಡಿಯನ್ ಮುಜಾಹಿದ್ದೀನ್ ಜೊತೆ ಬಳಸುವಾಗ ಈಸ್ಟ್ ಇಂಡಿಯಾ ಕಂಪ್ನಿ ಜೊತೆ ಬಳಸುವಾಗ ಮೋದಿಯವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಲ್ಲ ಇಂಥ ಸಾಕಷ್ಟು ವಿಚಾರಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಎಸ್ಪೆಷಲಿ ಮಣಿಪುರದ ವಿಚಾರವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿಪಕ್ಷದ ನಾಯಕನ ಸ್ಥಾನದಲ್ಲಿ ಕುಳಿತು ಅತಿ ಉಗ್ರವಾಗಿ ಖಂಡಿಸ್ತಾ ಇದ್ದಾರೆ ಹೀಗಾಗಿ ಮೋದಿ ಅಲೆ ಇದೆ ಅದನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಕ್ಷೇತ್ರವನ್ನು ಗೆಲ್ಲಬೇಕು ಲಾಸ್ಟ್ ಟೈಮ್ ಬಿ ಜೆ ಪಿ ಗೆದ್ದಿತ್ತಲ್ಲ ಇದೇನೋ ದೊಡ್ಡ ನಂಬರು ನಾವು ಇಪ್ಪತ್ತೆಂಟಕ್ಕೆ ಔಟ್ ಆಫ್ ಔಟ್ ಅಂತ ಹೇಳ್ತಲ್ಲ ಕರ್ನಾಟಕದಲ್ಲಂಥ ವಾತಾವರಣ ಇದೆ ಆ ಟಾರ್ಗೆಟನ್ನು ರೀಚ್ ಆಗಿ ಅಂಥೇಳಿ ಇಪ್ಪತ್ತೈದರ ಫಾರ್ಮುಲಾವನ್ನು ರಾಹುಲ್ ಗಾಂಧಿಯವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೀಗಾಗಿ ವೀಕ್ಷಕರೇ ನಿಮ್ಮ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು